ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಅಥವಾ ಅವರಿಬ್ಬರ ನಡುವಿನ ಕದನ ಹೊಸದೇನಲ್ಲ. ಡಿಕೆ ಶಿವಕುಮಾರ್ ಅವರು ಹೋದ ಕಡೆಯಲ್ಲೆಲ್ಲ ಮುಂದಿನ ಸಿಎಂ ಸಿದ್ದು ಅಂತ, ಮತ್ತು ಸಿದ್ದರಾಮಯ್ಯ ಅವರು ಹೋಗಿದ ಕಡೆಯೆಲ್ಲ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ, ಈ ರೀತಿಯ ಒಳಾಂಗಣ ಕಚ್ಚಾಟಗಳು ಸಿಎಂ ವಿಚಾರಕ್ಕೆ ಆಗ್ತಲೇ ಇದೆ. ಇದು ಯಾಕೋ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ನಿನ್ನೆ ರಾಜ್ಯ ಕಾಂಗ್ರೆಸ್ನಲ್ಲಾದಂತಹ ಬೆಳವಣಿಗೆಗಳೇನು ಸಿಎಂ ಕುರ್ಚಿಯ ಕಿತ್ತಾಟಕ್ಕೆ ನೋಡ್ಕೋ ಬರೋಣ, ಬನ್ನಿ. ಸಿಎಂ ಕುರ್ಚಿಯ ಕನಸು ಬಿಚ್ಚಿಟ್ಟ ಕೆಪಿಸಿಸಿ ಅಧ್ಯಕ್ಷ, ತಮ್ಮ ಕನಸಿಗೆ ಸಮುದಾಯದ ನೆರವು ಕೇಳಿದ ಡಿಕೆಶಿ. ಅವಕಾಶವನ್ನ ಮಿಸ್ ಮಾಡ್ಕೊಳ್ಬೇಡಿ ಎಂದು ಒಕ್ಕಲಿಗ ಸಮುದಾಯಕ್ಕೆ ಕರೆ. ಬೆಂಗಳೂರಿನ ಒಕ್ಕಲಿಗರ ಸಂಘದಲ್ಲಿ ಜುಲೈ 17 ನಡೆದ ಚುಂಚಶ್ರೀ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಎಸ್ಎಂ ಕೃಷ್ಣ ನಂತರ ಸಮುದಾಯಕ್ಕೆ ಒಂದು ಅವಕಾಶ ಒದಗಿ ಬರ್ತಿದೆ, ಸಹಕಾರ ನೀಡಿ ಎಂದಿದ್ದಾರೆ. ಬಹಿರಂಗವಾಗಿಯೇ ಸಿಎಂ ಆಗುವ ಆಸೆಯನ್ನು ವ್ಯಕ್ತಪಡಿಸಿದ ಡಿಕೆಶಿ, ಎಸ್ಎಂ ಕೃಷ್ಣ ಬಳಿಕ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರಿಗೆ ಸಿಎಂ ಆಗುವ ಅವಕಾಶ ಬಂದಿದೆ, ಹೀಗಾಗಿ ಒಕ್ಕಲಿಗ ಸಮುದಾಯದ ಬೆನ್ನಿಗೆ ನಿಲ್ಲಬೇಕು ಅಂತ ಡಿಕೆ ಶಿವಕುಮಾರ್ ಬಹಿರಂಗ ಮನವಿ ಮಾಡಿದ್ದಾರೆ. ಕಷ್ಟ ಪಟ್ಟಿದ್ದೀನಿ, ಅನುಭವಿಸಿದ್ದೀನಿ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇಡೀ ಸಮಾಜ ನಿಮ್ಮ ಸಮಾಜಕ್ಕೆ ಮತ್ತೆ ಎಸ್ಎಂ ಕೃಷ್ಣರವರು ಆದ್ಮೇಲೆ ಒಂದು ಅವಕಾಶ ಇದೆ ಅಂತಂದ್ರೆ ಇದು ನಿಮ್ಮ ಸಮಾಜಕ್ಕೆ ಮತ್ತೆ ಯಾರು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಇದು ನಿಮ್ಬಿಟ್ಟಿದ್ದು. ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅದೇ ಅವಕಾಶಗಳನ್ನು ಮಾತ್ರ ಕೊಡ್ತಾನೆ. ಆ ಅವಕಾಶಗಳನ್ನ ನೀವು ಕಳ್ಕೊಳ್ಬೇಡಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ನನಗೆ ಇನ್ನ ಜಾಸ್ತಿ ಹೊತ್ತು ಮಾತಾಡಕ್ ಇಷ್ಟ ಇದೆ, ಸೊ ನಾನು ಇಷ್ಟೇ ಹೇಳುದು. ಹೀಗೆ ತಮ್ಮ ಸಮುದಾಯದ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಮನದಾಳದ ಆಸೆಯನ್ನ ಡಿಕೆ ಶಿವಕುಮಾರ್ ತೆರೆದಿಟ್ಟಿದ್ದಾರೆ. ಆ ಮೂಲಕ ಮುಂದೆ ರಾಜ್ಯದ ಮುಖ್ಯಮಂತ್ರಿ ಆಗುವ ಅವಕಾಶ ನನಗಿದೆ ಅನ್ನುವ ಸಂದೇಶವನ್ನ ಒಕ್ಕಲಿಗ ಸಮುದಾಯಕ್ಕೆ ತಲುಪಿಸುವ ಪ್ರಯತ್ನ ಮಾಡಿದ್ದಾರೆ. ಅಲ್ಲದೆ ಈ ಅವಕಾಶವನ್ನ ತಪ್ಪಿಸಿಕೊಳ್ಬೇಡಿ ಎನ್ನುವ ಮೂಲಕ ಒಕ್ಕಲಿಗರು ಕಾಂಗ್ರೆಸ್ ಅನ್ನ ಬೆಂಬಲಿಸಿ ಅಂತ ಬಹಿರಂಗವಾಗಿಯೇ ಮನವಿ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇಬ್ಬರು ಈಗ ಬಹಿರಂಗವಾಗಿಯೇ ಸಿಎಂ ರೇಸ್ಗೆ ಇಳಿದಂತೆ ಕಾಣ್ತಿದೆ. ಜುಲೈ 16 ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗುವ ಬಗ್ಗೆ ಮಾತನಾಡಿದ್ರು. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲೀಗ ಜಾತಿ ಕಾರ್ಡ್ ಅನ್ನ ಬಳಸಿ ಸಿಎಂ ಸ್ಥಾನ ಕ್ಲೈಮ್ ಮಾಡುವ ಪ್ರಯತ್ನ ಆರಂಭಿಸಿದಂತೆ ಕಾಣ್ತಿದೆ. ಸುಖೇಶ್, ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.